ಇದು ಪರಿಣಾಮ್ ಡಿ ಎಸ್ ಅಂತ ಹೇಳಿ, ಇದು ಕೂಡ ಒಂದು ಕ್ಯಾಪ್ಸುಲ್, ಒಂದು ಪ್ರಾಡಕ್ಟ್. ಇದು ಮಧುಮೇಹಿಗಳಿಗೆ ಕೊಡುವಂಥದ್ದು, ಡಯಾಬಿಟಿಕ್ ಮೆಡಿಸಿನ್. ಇದು ಏನಂದ್ರೆ, ಇದು ಸಹ ಏನ್ ಹೇಳ್ತೇವೆ, ಒಂದು ಅರಿಶಿನ, ಏಕನಾಯಕನ ಬೇರು, ಅಮೃತ ಬಳ್ಳಿ, ಮತ್ತೆ ಆಮ್ಲ ಅಂದ್ರೆ ಬೆಟ್ಟದ ನಲ್ಲಿಕಾಯಿ, ಅದೆಲ್ಲರ ಒಂದು ಕಾಂಬಿನೇಷನ್ ಅಲ್ಲಿ ಮಾಡಿರುವಂತಹ ಒಂದು ಉತ್ಪನ್ನ ಇದು. ಇದನ್ನ ನಾವು ಆಲ್ರೆಡಿ ಒಂದು ರಿಸರ್ಚ್ ತರನು ಮಾಡಿದ್ದೇವೆ. ಯಾಕೆಂದ್ರೆ ಯಾರು ಅಲಾಂಗ್ ವಿತ್ ಅಲೋಪತಿ ಮೆಡಿಸಿನ್ಸ್ ಜೊತೆಗೆ ಸಹ ಇದನ್ನ ತಗೊಂಡು ಕೊಡೋದ್ರಿಂದ ಅವರ ಒಂದು ರಕ್ತದಲ್ಲಿನ ಒಂದು ಗ್ಲೂಕೋಸ್ ಲೆವೆಲ್ ಏನಿದೆ ಅದು ತುಂಬಾ ನಿಯಂತ್ರಣದಲ್ಲಿ ಬಂದಿದೆ. ಮತ್ತೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಏನಿದೆ, ಕಾಲು ಉರಿಯೋದು, ಅಂಗಾಲುಗಳು ಉರಿಯೋದು, ಕಣ್ಣು ಉರಿಯೋದು ಆ ರೀತಿ, ಮತ್ತೆ ಜೋಮು ಹಿಡಿಯೋದು ಆ ತರ ಎಲ್ಲ ಇದೆ. ಸೊ ಆ ಒಂದು ತೊಂದರೆ ಇರುವಂತಹ ರೋಗಿಗಳಲ್ಲಿ ಅಲೋಪತಿ ಮೆಡಿಸಿನ್ ಜೊತೆಗೂ ಸಹ ಇದನ್ನ ತಗೊಳ್ಬಹುದು. ಸಣ್ಣ ಪ್ರಮಾಣದ ಡೋಸ್ ಅಲ್ಲಿ ಕೊಟ್ರೆ ತುಂಬಾ ಅನುಕೂಲತೆ ಇದೆ. ಅಥವಾ ಇದನ್ನ ನಮ್ಮದೇ ಆಸ್ಪತ್ರೆಯಲ್ಲಿ ನಾನೇ ಸ್ವತಃ ಯಾವುದೇ ಅಲೋಪತಿ ಮೆಡಿಸಿನ್ ಇಲ್ಲದೆ ಇದೇ ಒಂದೇ ಪ್ರಾಡಕ್ಟ್ ಅನ್ನ ಡೋಸೇಜ್ ನ ಮಾನಿಟರ್ ಮಾಡಿ ಮಾಡಿ ಅವರಿಗೆ ಕೊಡ್ತಾ ಬಂದಾಗ ಅವರಲ್ಲಿರುವಂತಹ ಒಂದು ಗ್ಲೂಕೋಸ್ ಲೆವೆಲ್, ಬ್ಲಡ್ ಗ್ಲೂಕೋಸ್ ಲೆವೆಲ್ ಏನಿದೆ ಅದು ನಿಯಂತ್ರಣದಲ್ಲಿ ಬರುತ್ತೆ. ಹಾಗೂ HbA1c ಅನ್ನೋದು ಏನಿದೆ, ಇತ್ತೀಚಿನ ಒಂದು ಬ್ಲಡ್ ಟೆಸ್ಟ್ ಏನಿದೆ, ಸೊ ಅದನ್ನು ಸಹ ಟೆಸ್ಟ್ ಮಾಡಿ ನೋಡುವಾಗ ಅದು ಸಹ ಅವರಿಗೆ ಕರೆಕ್ಟ್ ಆದ ಪ್ರಮಾಣದಲ್ಲೇ ಬರ್ತಾ ಇದೆ. ಸೊ ಹಾಗಾಗಿ ಇದು ಮಧುಮೇಹಿಗಳಿಗೆ ತುಂಬಾ ಅನುಕೂಲಕರ ಆದಂತಹ ಒಂದು ಔಷಧ ಇದು. ಇದನ್ನ ಮಧುಮೇಹಿಗಳು ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮ ಇಲ್ಲದೆ ಉಪಯೋಗಿಸ್ಕೊಳ್ಳೋದ್ರಿಂದ ಎಲ್ಲ ಅವರ ಒಂದು ಅಂಗಗಳು ಏನಿದೆ ಮುಂಚೆ, ಏಕೆಂದ್ರೆ ಡಯಾಬಿಟೀಸ್ ಒಂದು ಸಲ ಬಂದ್ರೆ ಅದನ್ನ ಮೇಂಟೈನ್ ಮಾಡೋದೆ, ಡಯಾಬಿಟೀಸ್ ಇಟ್ ಈಸ್ ಎ ಡಿಸಾರ್ಡರ್, ಇಟ್ ಈಸ್ ನಾಟ್ ಎ ಡಿಸೀಸ್ ಅನ್ನುವಾಗ ಅದನ್ನ ಮೇಂಟೈನ್ ಮಾಡೋದು ಬಹಳ ಮುಖ್ಯ. ಅದನ್ನ ಮೇಂಟೈನ್ ಮಾಡುವಾಗ ನಾವು ಎಲ್ಲಾ ಅಂಗಗಳನ್ನು ತುಂಬಾ ರಕ್ಷಣೆ ಮಾಡ್ಕೋಬೇಕಾಗತ್ತೆ. ಕಿಡ್ನಿ ಇರಬಹುದು, ಲಿವರ್ ಇರಬಹುದು, ಮತ್ತೆ ಬೇಸಿಕ್ ಆಗಿ ನರ್ವಸ್ ಸಿಸ್ಟಮ್ ಏನಿರ್ಬೋದು ಅದನ್ನೆಲ್ಲ ನಾವು ಕಾಪಾಡ್ಕೊಳ್ಬೇಕಾದಾಗ ಅದಕ್ಕೆ ಒಂದು ಸಪೋರ್ಟಿವ್ ಆಗಿ ಈ ಒಂದು ಪರಿಣಾಮ ಡಿ ಎಸ್ ಮಾತ್ರೆಯನ್ನ ಉಪಯೋಗಿಸ್ಕೊಳ್ಬಹುದು. ಇದರಲ್ಲಿ ಇನ್ನೊಂದು ಮುಖ್ಯವಾದಂತ ಒಂದು ಇಂಗ್ರೀಡಿಯೆಂಟ್ ಅಂದ್ರೆ ಶಿಲಾಜಿತ್ ಅಂತ ಒಂದು ಇಂಗ್ರೀಡಿಯೆಂಟ್ ಇದೆ, ಗೋಮೂತ್ರ ಶಿಲಾಜಿತ್ ಅಂತ ಹೇಳ್ಬಿಟ್ಟು ನ್ಯಾಚುರಲ್ ಆಗಿ ಸಿಗುವಂತಹ ಒಂದು ಮಿನರಲ್. ಶಿಲಾಜಿತ್ ಈ ಮಧುಮೇಹಿಗಳಿಗೆ ತುಂಬಾನೇ ಅನುಕೂಲಕರವಾದಂತಹ ಒಂದು ಪದಾರ್ಥ, ಅದನ್ನು ಸಹ ಇದರಲ್ಲಿ ಈ ಉತ್ಪನ್ನದಲ್ಲಿ ನಾವು ಬಳಸಿದೀವಿ. ಹಾಗಾಗಿ ಪರಿಣಾಮ ಡಿ ಎಸ್ ಮಾತ್ರೆಯನ್ನ ತುಂಬಾ ಸೇಫ್ ಆಗಿ ಇರೋದ್ರಿಂದ ಮಧುಮೇಹಿಗಳು ಉಪಯೋಗಿಸಿ ಇದರ ಉಪಯೋಗ ಪಡ್ಕೊಳ್ಬಹುದು.